ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ವಾರ್ತೆ ನಿಮ್ಮೊಟ್ಟಿಗೆ, ಈ ಒಂದು ಧ್ವನಿ ವಾಹಿನಿಯ ಮುಖಾಂತರ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಇವತ್ತು ನನ್ನ ಒಂದು ಹೆಡ್ಡಿಂಗ್, ತಲೆಬರಹ ಏನಂದರೆ ಸತ್ಯವೇದ, ಹೋಲಿ ಬೈಬಲ್. ಇದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಪ್ರಿಯರೇ. ನಾವು ನೋಡ್ಬೋದು ಸತ್ಯವೇದದಲ್ಲಿ ಎರಡು ಒಡಂಬಡಿಕೆಗಳಿವೆ, ಒಂದು ಹಳೆಯದು, ಒಂದು ಹೊಸದು. ಮತ್ತು 66 ಪುಸ್ತಕಗಳು ನಮಗೆ ಕೊಡಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರೇ 39 ಪುಸ್ತಕಗಳು ಕೊಡಲ್ಪಟ್ಟಿದೆ, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು ಕೊಡಲ್ಪಟ್ಟಿದೆ. ಮತ್ತು ನೀವು ತಿಳಿಬೇಕು, ಸತ್ಯವೇದವು ರಕ್ತದ ಪುಸ್ತಕವಾಗಿದೆ. ಆದಿಕಾಂಡದಿಂದ ಪ್ರಕಟಣೆವರೆಗೂ ಅದು ರಕ್ತದಿಂದ ಬರೆಯಲ್ಪಟ್ಟ ಒಂದು ಪುಸ್ತಕವಾಗಿದೆ. ಕ್ರಿಸ್ತನ ಸುವಾರ್ತೆಗೆ ರಕ್ತವು ಏನಾಗಿದೆ, ವಚನವು ಏನಾಗಿದೆ, ಬಲವಾಗಿದೆ. ನಮ್ಮ ಪ್ರಸಂಗಕ್ಕೆ ಏನಾಗಿದೆ, ವಚನಗಳು ಜೀವವಾಗಿದೆ. ದೇವರ ವಾಕ್ಯವು ನಮಗೇನಾಗಿದೆ, ಖಡ್ಗವಾಗಿದೆ. ವಾಕ್ಯಕ್ಕೆ ದೆವ್ವಗಳು ನಡುಗುವುದಾಗಿದೆ ಪ್ರಿಯರೇ. ವಾಕ್ಯದಲ್ಲಿ ಸ್ವಸ್ಥತೆ ಉಂಟು, ಬಿಡುಗಡೆ ಉಂಟು, ಅನೇಕ ಮಹತ್ ಕಾರ್ಯಗಳು ಉಂಟು. ಯಾಕೆ ಸತ್ಯವೇದವೆಂದು ಕರೆಯಲ್ಪಟ್ಟಿದೆ? ಯಾಕೆಂದರೆ ಅದು ಸತ್ಯದಿಂದ ತುಂಬಿರೋದ್ರಿಂದ, ಸತ್ಯವಾಗಿರುವುದರಿಂದ. ಅಂದರೆ ತುಂಬ ಭಿನ್ನವಾಗಿದೆ ಪ್ರಿಯರೇ, ಯಾಕೆಂದರೆ ಅದು ಸೃಷ್ಟಿ ಕಾರ್ಯದಿಂದ ಸೃಷ್ಟಿ ಮುಗಿಯುವವರೆಗೂ ನಮಗೆ ಕೊಡಲ್ಪಟ್ಟಂಥ ಒಂದು ವಾಗ್ದಾನವಾದ ಪುಸ್ತಕ. ಮತ್ತು ಅದರ ಪ್ರಕಾರ ನಾವು ಜೀವಿಸುವಂತೆ, ನಡೆಯುವಂತೆ, ನಮ್ಮನ್ನು ಪರಿಶುದ್ಧತೆಯಲ್ಲಿ ಕಾದುಕೊಳ್ಳುವಂತೆ ಕೊಟ್ಟಿರುವಂಥದ್ದು ಸತ್ಯವೇದದ ಒಂದು ಪುಸ್ತಕವಾಗಿದೆ ಪ್ರಿಯರೇ. ಈ 2 ತಿಮೋತಿ 3:16-17 ನಾವು ನೋಡೋಣ ಪ್ರಿಯರೇ. ಅಲ್ಲಿ ಏನು ಹೇಳುತ್ತೆ ಅಂದರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂದು ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ನಮಗೆ ಕ್ರೈಸ್ತರಿಗೆ, ಅದು ಯೇಸುಸ್ವಾಮಿನ ನಂಬಿರೋರಿಗೆ ಇದು ಕೊಡಲ್ಪಟ್ಟಿದೆ ಪ್ರಿಯರೇ. ವಚನದ ಪ್ರಕಾರ ನಾವು ಜೀವಿಸಬೇಕು. ಸತ್ಯವೇದ ಅಂತ ಹೇಳಬೇಕಾದ್ರೆ ಸತ್ಯದಲ್ಲಿ ನಾವು ಬಾಳುವರಾಗಿರಬೇಕು. ಮತ್ತು ಇದು ಯಾರ ಮುಖಾಂತರ ಕೊಡಲ್ಪಟ್ಟಿದೆ, ಈ ಬೈಬಲ್ ಅಂದರೆ ಸತ್ಯವೇದವನ್ನು ಯಾರ ಮುಖಾಂತರ ಕೊಡಲ್ಪಟ್ಟಿದೆ ಅಂದರೆ ಪವಿತ್ರಾತ್ಮ ತಂದೆ ದೇವರ ಮುಖಾಂತರ ಕೊಡಲ್ಪಟ್ಟಿದೆ. ಅಂದರೆ 2 ಪೇತ್ರ 1:20-21 ನಾವು ನೋಡೋಣ ಪ್ರಿಯರೇ. ಇದರಲ್ಲಿ ಹೇಳುತ್ತೆ ಪ್ರಿಯರೇ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ವಚನ 21 ಹೇಳುತ್ತೆ, ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಂತೆ ಉಂಟಾಗಲಿಲ್ಲ. ಪರಿಶುದ್ಧ ದೇವಜನರನ್ನು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದ್ದರು. ಅಂದರೆ ಪವಿತ್ರಾತ್ಮ ದೇವರು ಏನನ್ನು ಬೋಧಿಸಿದರೋ ಅದರ ಮುಖಾಂತರವಾಗಿ ಬರೆಯಲ್ಪಟ್ಟಿರೋದೇ ಸತ್ಯವೇದ. ಅಂದರೆ ಪವಿತ್ರಾತ್ಮ ದೇವರು ಏನೇನು ಆಲೋಚನೆ ಕೊಟ್ಟರು ಅವರು ಆದುಕೊಂಡ ಒಬ್ಬ ವ್ಯಕ್ತಿಗಳಿಗೆ, ಅದನ್ನೇ ಇದು ಪುಸ್ತಕವಾಗಿ ನಮಗೆ 66 ಪುಸ್ತಕಗಳಾಗಿ ಬಂದಿವೆ ಪ್ರಿಯರೇ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಪ್ರಿಯರೇ, ನಾವು ಯೋಹಾನನ ಬರೆದ ಸುವಾರ್ತೆ 14:25-26 ನೋಡಬೇಕಾದರೆ, ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ವಚನ 20 ಗಮನ ಇಡಿ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಅಂದರೆ ಪವಿತ್ರಾತ್ಮ ದೇವರು ಯಾಕೆ ಕೊಡಲ್ಪಡುತ್ತೆ ಅಂದರೆ, ವಾಕ್ಯಗಳನ್ನು ಓದಬೇಕಾದ್ರೆ, ಸತ್ಯವೇದವನ್ನು ಮತ್ತು ದೇವರ ವಚನವನ್ನು ನಂಬಬೇಕಾದ್ರೆ ಪವಿತ್ರಾತ್ಮವನ್ನು ಏನು ಮಾಡ್ತಾನೆ ಅಂದರೆ ನಮ್ಮನ್ನು ಉಪದೇಶಿಸುವನಾಗಿರ್ತಾನೆ. ಮತ್ತು ಕ್ರಿಸ್ತನು ನಮ್ಮ ಬಗ್ಗೆ ಏನು ಹೇಳಿಡ್ತಾನೋ ಅದನ್ನೆಲ್ಲ ಅವನೇನು ಮಾಡ್ತಾನೆ, ನಮಗೆ ನೆನಪಿಗೆ ತಂದಿರುವವನಾಗಿರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾನು ಹೇಳ, ಸತ್ಯವೇದವನ್ನು ಇಟ್ಟುಕೊಂಡಿರೋರು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ಕಾರಣ, ನೀವು ವಾಕ್ಯವನ್ನು ನಂಬಿದ್ದರಿಂದ, ವಾಕ್ಯದ ಪ್ರಕಾರ ಜೀವಿಸ್ತಾ ಇರೋದ್ರಿಂದ, ವಾಕ್ಯದಲ್ಲೇ ನೀವು ನಿಮ್ಮ ಉಸಿರಾಗಿಸಿಕೊಂಡಿರೋದ್ರಿಂದ ಸ್ವಾಮಿ ನಿಮ್ಮನ್ನು ಆಶೀರ್ವಾದ ಮಾಡೋನಾಗಿರ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಕೆಲವು ಕಾರ್ಯಗಳನ್ನು ನೋಡೋಣ ಪ್ರಿಯರೇ. ನಾವು ನೋಡೋಣ ಹಳೆ ಒಡಂಬಡಿಕೆಯಲ್ಲಿ ನಾವು ಏನೇನಿದೆ, ಯಾವ್ಯಾವ ಪುಸ್ತಕಗಳಿದೆ, ಕೆಲವನ್ನು ನಾನು ನಿಮಗೆ ಪರಿಚಯ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ 5 ಪುಸ್ತಕಗಳು ಮೋಶೆಯ ಪಂಚಗ್ರಂಥ ಅಥವಾ ಧರ್ಮಶಾಸ್ತ್ರವೆಂದು ಕರೆಯದಿದೆ ಪ್ರಿಯರೇ. ಅಂದರೆ ಮೋಶೆಯ ಪಂಚಗ್ರಂಥ ಅಥವಾ ಧರ್ಮಶಾಸ್ತ್ರವೆಂದು ಕರೆದಿದೆ. 5 ಪುಸ್ತಕಗಳು ಯಾವುದಂದರೆ, ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ. ಈ 5 ಪುಸ್ತಕಗಳು ತೋರ ಅಥವಾ ಧರ್ಮ ಪ್ರಮಾಣ,
ಅರ್ಥ ಏನಂದ್ರೆ ಈ ಐದು ಇದನ್ನು ಮೋಶೆ ಬರೆದಿರೋದಂತ ಒಂದು ಅರ್ಥ, ಮೋಶೆ ಮುಖಾಂತರ ಬರೆಯಲ್ಪಟ್ಟಿದ್ದು ಅಂತ ಅರ್ಥ. ಎರಡನೇ ಕಾರ್ಯ, ಇತಿಹಾಸಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಹಿಸ್ಟಾರಿಕಲ್ ಬುಕ್ಸ್ ಅಂತ ನಾವು ಬೈಬಲ್ ನೋಡ್ಬೋದು. ಯೋಶುವ, ನ್ಯಾಯಸ್ಥಾಪಕರು, ರೂತಳು, ಒಂದು ಎರಡು ಸಮುವೇಲನು, ಒಂದು ಎರಡು ಅರಸುಗಳು, ಒಂದು ಎರಡು ಪೂರ್ವಕಾಲ ವೃತ್ತಾಂತ, ಎಜ್ರನು, ನೆಹೆಮಿಯನು, ಎಸ್ತರಳು, ಒಟ್ಟು ಈ 12 ಪುಸ್ತಕಗಳು ಏನಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಯಾವ ರೀತಿ ಇಸ್ರೇಲ್ ದೇಶ ಯಾವ ರೀತಿ ಇತಿಹಾಸ ಹೊಂದಿತ್ತು, ಯಾವ ಥರ ಕಾರ್ಯಗಳು ನಡೀತು ಅನ್ನೋದು ಇದರಲ್ಲಿ ವಿವರಿಸಲಿದೆ. ಅದೇ ಥರ ಮೂರನೇ ಒಂದು ಕಾರ್ಯ ಏನಂದರೆ ಕಾವ್ಯ ಸಂಬಂಧವಾದ ಪುಸ್ತಕಗಳು ಯಾವುದು, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ. ಮತ್ತು ನಾಲ್ಕನೆಯ ಒಂದು ಕಾರ್ಯ ಏನಂದರೆ ಪ್ರಧಾನ ಪ್ರವಾದಿಗಳು, ಮೇಜರ್ ಪ್ರಾಫಿಟ್ಸ್ ಅಂತ ಹೇಳ್ತೀವಿ, ಅವರು ಯಾರು ಬೈಬಲಲ್ಲಿ ಅಂದರೆ ಸತ್ಯವೇದದಲ್ಲಿ, ಯೇಷಾಯನು, ಎರೇಮಿಯನು, ಮತ್ತು ಪ್ರಲಾಪಗಳು ಬರೆದಂಥ ಎರೇಮಿಯನು, ಎಚ್ ಕೆಲನು, ದಾನಿಯಲನು, ಐದು ಮೇಜರ್ ಪ್ರಾಫಿಟ್ಸ್ ಅಂದರೆ ಪ್ರಧಾನ ಪ್ರವಾದಿಗಳನ್ನು ನಾವು ನೋಡ್ಬೋದು ಪ್ರಿಯರೇ. ಮತ್ತು ಕಿರಿಯ ಪ್ರವಾದಿಗಳು ಅಂದರೆ ಮೈನರ್ ಪ್ರಾಫಿಟ್ಸ್ ಯಾರು ಸತ್ಯವೇದದಲ್ಲಿ ನಾವು ನೋಡುವ, ಅಲ್ಲಿ ನಾವು ನೋಡ್ತೀವಿ ಓಶಾಯಿಂದ ಮಲಾಕಿ ತನಕ ಅಂದರೆ ಓಶಾಯನು, ಯೋವೆಲನು, ಆಮೋಸನು, ಒಬಧ್ಯನು, ಯೋನನು, ಮೀಕನು, ನಹೋಮನು, ಅಬಕೂಕನು, ಜಫೆನ್ನಯ್ಯನು, ಹಗ್ಗಾಯನು, ಜಕಾರ್ಯನು ಮತ್ತು ಮಲಾಕಿಯನು. ಈ 12 ಜನ ಏನಾಗಿದ್ದಾರೆ ಅಂದರೆ ಕಿರಿಯ ಪ್ರವಾದಿಗಳು, ಮೈನರ್ ಪ್ರಾಫಿಟ್ಸ್ ಅಂತ ಹೇಳಲ್ಪಟ್ಟಿದೆ ಪ್ರಿಯರೇ. ಮತ್ತು ಅದೇ ಥರ ನೋಡಬೇಕಾದ್ರೆ ಕೀರ್ತನೆಗಳು, ಕೀರ್ತನೆಗಳಲ್ಲಿ ನಾವು ನೋಡಬೇಕಾದ್ರೆ 1 to 150 ಕೀರ್ತನೆಗಳು ಉಂಟು. ಅವು ಎಲ್ಲವೂ ಅಂದರೆ ಆ ಎಲ್ಲ ಕೀರ್ತನೆಗಳನ್ನು ದಾವಿದನು ಬರೆದಿಲ್ಲ ಪ್ರಿಯರೇ. 1 to 41 ಪ್ರಥಮ ಭಾಗ ಅಂತ ಹೇಳಲ್ಪಟ್ಟಿದೆ, 42 to 72 ದ್ವಿತೀಯ ಭಾಗ ಅಂತ ಹೇಳಲ್ಪಟ್ಟಿದೆ, 73 to 89 ತೃತೀಯ ಭಾಗ ಅಂತ ಹೇಳಲ್ಪಟ್ಟಿದೆ, 90 to 106 ಚತುರ್ಥ ಭಾಗ ಅಂತ ಹೇಳಲ್ಪಟ್ಟಿದೆ, 107 to 150 ಪಂಚಮ ಭಾಗ ಅಂತ ಹೇಳಲ್ಪಟ್ಟಿದೆ. ಅದರಲ್ಲಿ 90ನೇ ಕೀರ್ತನೆ ಮೋಶೆ ಬರೆದಿದ್ದು ಅಂತ ನಾವು ನೋಡ್ಬೋದು ಪ್ರಿಯರೇ. ಕರ್ತನಾಮಕ್ಕೆ ಸ್ತೋತ್ರ. ಮತ್ತು ಅನೇಕರು ಬರೆದಿದ್ದಾರೆ, ಬರೀ ದಾವಿದನ ಒಬ್ಬನೇ ಅಲ್ಲ, ಕೋರಾಹೀರನು ಬರೆದಿದ್ದಾನೆ, ಆಸಾಫನು ಬರೆದಿದ್ದಾನೆ, ಸೊಲೋಮನು ಬರೆದಿದ್ದಾನೆ, ಅನೇಕರು, ಹೇಮಾನನು ಬರೆದಿದ್ದಾನೆ, ಏಸಾವನು ಬರೆದಿದ್ದಾನೆ, ಮತ್ತು ಮೋಶೆಯೂ ಸಹ ರಚಿಸಿದ್ದಾರೆ. ಅನೇಕ ಕೀರ್ತನೆಗಳಲ್ಲಿ ನಾವು ಇದನ್ನು ನೋಡ್ಬೋದು ಪ್ರಿಯರೇ. ಮತ್ತು ಹೊಸ ಒಡಂಬಡಿಕೆ ಪುಸ್ತಕಗಳನ್ನು ನೋಡೋಣ ಪ್ರಿಯರೇ. ಇದರಲ್ಲಿ ನಾವು ನೋಡ್ತೀವಿ ಸುವಾರ್ತೆಗೆ ಸಂಬಂಧಪಟ್ಟ ಪುಸ್ತಕಗಳು ಯಾವುದು ಅಂದರೆ ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಯೋಹಾನನ ಬರೆದ ಸುವಾರ್ತೆ. ಇದು 4 ಸುವಾರ್ತೆ ಪುಸ್ತಕಗಳು ಆಗಿವೆ. ಅಂದರೆ ಯೇಸು ಸ್ವಾಮಿ ಹುಟ್ಟಿದ್ದು, ಯೇಸು ಸ್ವಾಮಿ ಕೆಲಸ ಮಾಡಿದ್ದು, ಯೇಸು ಸ್ವಾಮಿ ಸೇವೆ ಮಾಡಿದ್ದು, ಯೇಸು ಸ್ವಾಮಿ ಅನೇಕ ಅದ್ಭುತ ಅತಿಶಯಗಳನ್ನು ಮಾಡಿದ್ದು, ಯೇಸು ಸ್ವಾಮಿ ಸತ್ತಿದ್ದು, ಯೇಸು ಸ್ವಾಮಿ ಊಣಲ್ಪಟ್ಟಿದ್ದು, ಯೇಸು ಸ್ವಾಮಿ ಜೀವದಂದಿದ್ದು, ಮತ್ತು ಯೇಸು ಸ್ವಾಮಿ ಬರೋಣವನ್ನು ತೋರಿಸ್ಕೊಡುವಂಥ ಸುವಾರ್ತೆ, ಗುಡ್ ನ್ಯೂಸ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಗುಡ್ ನ್ಯೂಸನ್ನು ನಾವು ಯಾರಿಗೂ ಹೇಳ್ತಾ ಇಲ್ಲ ಪ್ರಿಯರೇ. ಯಾಕೆ ಹೇಳ್ತಾ ಇಲ್ಲ ಅಂದರೆ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆ ಹೇಳ್ತಾ ಇಲ್ಲ ಅಂದರೆ ಬೇಡದಿರೋದನ್ನೆಲ್ಲ ನಾವು ಹೇಳ್ತಾ ಇದ್ದೀವಿ, ದೇವರ ಪ್ರೀತಿನ ನಾವು ಯಾರಿಗೂ ತೋರಿಸ್ತಾ ಇಲ್ಲ. ನಾನು ಖಂಡಿತ ಹೇಳ್ತೀನಿ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಪುಸ್ತಕಗಳು ದೇವರ ಪ್ರೀತಿ ಅಂದರೆ ತಂದೆ ದೇವರು ಎಷ್ಟು ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಅಂತ ಹೇಳುತ್ತೋ, ಈ 4 ಪುಸ್ತಕದಲ್ಲಿ ನಾವು ಸುವಾರ್ತೆ ಸಾರೋರಾಗಿರಬೇಕು. ಈ 4 ಪುಸ್ತಕದಲ್ಲಿ ಇರುವಂಥದ್ದನ್ನು ಯೇಸು ಸ್ವಾಮಿ ಮಾಡಿರುವಂಥದ್ದನ್ನು, ಆತನಲ್ಲಿದ್ದಂಥ ಪ್ರೀತಿ, ಆತನಲ್ಲಿದ್ದಂಥ ಸೇವೆ, ಆತನು ಮಾಡಿದ ಮಹತ್ಕಾರಗಳು, ಉಪಕಾರಗಳನ್ನು ಎಲ್ಲ ನಾವು ನೋಡಿಕೊಂಡು ನಾವು ನಮ್ಮ ಜೀವಿತವನ್ನು ಸತ್ಯವೇದ ಹೇಳಿರೋ ಪ್ರಕಾರ ಅದೇ ರೀತಿಯಲ್ಲಿ ಅಳವಡಿಸಿಕೊಂಡು ನಾವು ಜೀವಿಸೋರಾಗಿರಬೇಕು. ಈ ಸುವಾರ್ತೆಗಳು ನಮಗೆ ಗುಡ್ ನ್ಯೂಸ್ ಅಂದರೆ ಒಳ್ಳೆ ಶುಭ ಸಮಾಚಾರ ಅಂತ ಅರ್ಥ ಹೇಳುತ್ತೆ ಪ್ರಿಯರೇ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಈ ಸುವಾರ್ತೆ ನಿಮ್ಮಲ್ಲಿ ದೃಢವಾಗಿ ಬೇರೂರಲಿ ಅಂತ ನಾನು ಪ್ರಾರ್ಥನೆ ಸಲ್ಲಿಸ್ತೀನಿ ಪ್ರಿಯರೇ. ಮತ್ತು ಅಪೋಸ್ತಲ ಕೃತ್ಯ ಅದೇನು ತೋರಿಸುತ್ತೆ ಅಂದರೆ ಆದಿಸಭೆ, ಪವಿತ್ರಾತ್ಮ ದೇವರು ಇಳಿದು ಬಂದಂಥ ಸಮಯ, 120 ಜನ ಮೇಲಂತಸ್ತಲ್ಲೇ ಇರಬೇಕಾದ್ರೆ ಪಂಚಾಶತಮ ದಿನ, ಮಹಿಮೆಯಾಗಿ ಇಳಿದು ಬಂದಂಥ ದಿನ. ಮತ್ತು ಸಭೆಯು ಪ್ರಥಮ ಸಭೆ ಅಲ್ಲಿ ಶುರುವಾದಂಥ ಒಂದು ಕಾರ್ಯ ಅಂದರೆ ಆ 120 ಜನದ ಮುಖಾಂತರ ಎಲ್ಲ ಕಡೆ ಇವತ್ತು ಸುವಾರ್ತೆ ಹಬ್ಬಲ್ಪಟ್ಟಿದೆ. ಆ ಸುವಾರ್ತೆ ನಾವು ಕೇಳಲ್ಪಟ್ಟಿದ್ದೀವಿ, ಆ ವಚನವನ್ನು ನಂಬಿದ್ದೆ. ಇವತ್ತು ನಮ್ಮ ಕಾರ್ಯದಲ್ಲಿ ಸತ್ಯವೇದವಿದೆ, ಅದರ ಪ್ರಕಾರ ನಮ್ಮ ಜೀವಿತವನ್ನು, ನಮ್ಮ ಸಂಸಾರವನ್ನು, ನಮ್ಮ ಪರಿಶುದ್ಧತೆಯನ್ನು, ಮತ್ತು ನಮ್ಮ ಮಕ್ಕಳ ಜೀವಿತವನ್ನು, ನಮ್ಮ ಸಭಾ ಜೀವಿತವನ್ನು ಎಲ್ಲವನ್ನೂ ಕ್ರಮಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ ಸೇವಕರುಗಳಿಗಾಗಲಿ, ವಿಶ್ವಾಸಿ ಮಕ್ಕಳಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಪೋಸ್ತಲ ಕೃತ್ಯಗಳ ಮಾದರಿ ಸಭೆಗೆ ಬರಬೇಕಾಗಿದೆ.
ಅಪೋಸ್ತಲ ಕೃತ್ಯಗಳ ಮಾದರಿ ಸಭೆಗೆ ಬರಬೇಕಾಗಿದೆ. ಯಾಕಂದರೆ ಇವತ್ತು ಇದು ಇಲ್ಲವೇ ಇಲ್ಲ. ಅಪೋಸ್ತಲ ಕೃತ್ಯರು ಏನು, ಅಪೋಸ್ತಲ ಕೃತ್ಯದಲ್ಲಿ ಏನು ಹೇಳಿದೆ ಸಭೆಯ ಒಂದು ಕಾರ್ಯಕ್ರಮಗಳು, ಅದು ಇಲ್ಲವೇ ಇಲ್ಲ. ಪ್ರತಿಯೊಂದು ಅದಕ್ಕೆ ವಿರುದ್ಧವಾಗಿ ತದ್ವಿರುದ್ಧವಾಗಿರೋದ್ರಿಂದ ಸಭೆಗಳು ಬೆಳೀತಾ ಇಲ್ಲ, ಹೋರಾಟಗಳಲ್ಲಿದೆ. ನಾನು ಹೇಳಲ್ಲ, ಇವತ್ತು ನೀವು ಪವಿತ್ರಾತ್ಮ ದೇವರಿಗೆ ಕಿವಿ ಕೊಡ್ತಾ ಇದ್ದರೆ, ಪವಿತ್ರಾತ್ಮ ದೇವರಿಗೆ ಕಿವಿ ಕೊಡ್ತಾ ಇದ್ರೆ ಅಪೋಸ್ತಲ ಕೃತ್ಯದ ಮಾದರಿಯ ಸಭೆ ಮಾರ್ಪಡಲಿ. ಅಂದರೆ ಅಪೋಸ್ತಲ ಕೃತ್ಯದಲ್ಲಿರುವಂಥ ಮಾದರಿ ಸಭೆ ನಿಮ್ಮ ಸಭೆಯಾಗಿ ಮಾರ್ಪಡಲಿ. ಅವಾಗ ನೋಡಿ, ಮಹಿಮೆಯಾದ ಕಾರ್ಯಗಳು ಜರುಗುತ್ತೆ, ಎಲ್ಲ ಕಾರ್ಯಗಳು ಸಫಲವಾಗುತ್ತೆ ಯೇಸುವಿನ ನಾಮದಲ್ಲಿ. ಅದೇ ರೀತಿಯಾಗಿ ಪೌಲನು ಬರೆದ ಪತ್ರಿಕೆಗಳು ಯಾವುದು ಅಂತ ನೋಡೋಣ ಪ್ರಿಯರೇ. ಸತ್ಯವೇದದಲ್ಲಿ ಪೌಲನು ಬರೆದಂಥ ಪತ್ರಿಕೆಗಳು ಯಾವುದು? ರೋಮಾಪುರದವರಿಗೆ, 1-2 ಕೊರೆಂಥದವರಿಗೆ, ಗಲಾತ್ಯದವರಿಗೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ, 1-2 ಥೆಸಲೋನಿಕಾಗೆ ಬರೆದ ಪತ್ರಿಕೆ, 1-2 ತಿಮೋತಿಯನಿಗೆ ಬರೆದ ಪತ್ರಿಕೆ, ತೀತನಿಗೆ ಬರೆದ ಪತ್ರಿಕೆ, ಫಿಲೇಮನಿಗೆ ಬರೆದ ಪತ್ರಿಕೆ, ಇವೆಲ್ಲ ಪೌಲನು ಬರೆದಂಥ ಪತ್ರಿಕೆಗಳು. ಮತ್ತು ಬೇರೆ ಪತ್ರಿಕೆಗಳು ಸತ್ಯವೇದದಲ್ಲಿವೆ. ಅದು ಯಾವ್ಯಾವ ಅಂದರೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ, ಯಾಕೂಬನ ಪತ್ರಿಕೆ, 1-2 ಪೇತ್ರನ ಬರೆದ ಪತ್ರಿಕೆ, 1-2-3 ಯೋಹಾನನ ಬರೆದ ಪತ್ರಿಕೆ, ಯೂದನ ಪತ್ರಿಕೆ. ಇದು ಸಭೆಗೆ ಬರೆಯಲ್ಪಟ್ಟಂಥ ಒಂದು ಪತ್ರಿಕೆ ಆಗಿದೆ ಪ್ರಿಯರೇ. ಇದು ಸಭೆಯಲ್ಲಿ ಅನೇಕ ಕಾರ್ಯಗಳು ಜರುಗುವಂಥದ್ದು ಇದರಲ್ಲಿ ಬರೆಯಲ್ಪಟ್ಟಿದೆ. ಕೊನೆಯದಾಗಿ ನಾವು ನೋಡಬೇಕಂದ್ರೆ ಪ್ರವಾದನವಾದ ಪುಸ್ತಕ, ಅದು ಯಾವುದು ಅಂದರೆ ಪ್ರಕಟಣೆ ಗ್ರಂಥ. ಅಂದರೆ ಈ ಪ್ರಕಟಣೆ ಗ್ರಂಥದಲ್ಲಿ ಯೇಸು ಸ್ವಾಮಿ ಏನು ಮಾಡೋದು ಅಂದರೆ, ಯೋಹಾನನಿಗೆ ಆಗುವಂಥ ಕಾರ್ಯಗಳು, ಅಂದರೆ ಮುಂದಿನ ದಿನಗಳಲ್ಲಿ ಹೋಗುವಂಥ ಕಾರ್ಯಗಳನ್ನು ಆತನಿಗೆ ತೋರಿಸ್ಕೊಟ್ಟು ಬರೆಸಿದಂಥ ಪುಸ್ತಕವಾಗಿದೆ. ಖಂಡಿತ ಹೇಳ್ತೀನಿ, ಈ ಪ್ರವಾದನೆಗಳೆಲ್ಲ ನೆರವೇರುತ್ತೆ. ನೀವು ನಂಬಬೇಕಾದ್ರೆ ಅದನ್ನು ನೀವು ನೋಡುವರಾಗಿರ್ತೀರ. ಮತ್ತು ಕೆಲವು ಕಾರ್ಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ನಮ್ಮ ಪುಸ್ತಕದಲ್ಲಿ, ಅಂದರೆ ನಮ್ಮ ಬೈಬಲಲ್ಲಿ, ನಮ್ಮ ಸತ್ಯವೇದದಲ್ಲಿ ಕೆಲವು ಪುಸ್ತಕಗಳಿಲ್ಲ. ಅಂದರೆ ಅದು ಕ್ಯಾಥಲಿಕ್ ಬೈಬಲಲ್ಲಿದೆ. ಆ 7 ಪುಸ್ತಕಗಳು ಯಾಕೆ ನಾವು ತೆಗೆದುಕೊಂಡಿಲ್ಲ ಅಂದರೆ, ಅದು ದೇವರ ಆತ್ಮನಿಂದ ಪ್ರೇರಿತವಾದದ್ದಲ್ಲ. ಅದು ಒಂದು ಕಥೆಗಳಾಗಿರ್ಬೋದು, ಒಂದು ಉತ್ತೇಜನಕ್ಕಾಗಿರ್ಬೋದು, ಅಂಥವುಗಳಾಗಿ ಮನುಷ್ಯನು ಬರೆದಂಥ ಒಂದು ಕಾರ್ಯಗಳಾಗಿರೋದ್ರಿಂದ ಆ 7 ಪುಸ್ತಕಗಳನ್ನು ನಾವು ಪ್ರೊಟೆಸ್ಟೆಂಟ್ನವರು ತೆಗೆದುಕೊಂಡಿಲ್ಲ ಪ್ರಿಯರೇ. ಅದರಲ್ಲಿರೋ 7 ಪುಸ್ತಕಗಳ ಹೆಸರು ಏನಂದರೆ, ಬಾರೋಕ್, ಜೋದಿತ್, 1-2 ಮೆಕಬೆಸ್, ಸಿರಾಕ್, ತೊಬಿತ್, ವಿಸ್ಡಮ್, ಅಂದರೆ ಜ್ಞಾನದ ಪುಸ್ತಕಗಳು. ಇದು ಕ್ಯಾಥಲಿಕ್ ಅವರು ಹಳೆಯ ಒಡಂಬಡಿಕೆಯಲ್ಲಿ ಅವರ ಪುಸ್ತಕಗಳಲ್ಲಿ ಸೇರಿಸ್ಕೊಂಡಿರುವಂಥದ್ದು. ಇವೆಲ್ಲ ಏನಂದರೆ, ಒಂದು ಕಥೆಯಾಗಿಯೂ ಮತ್ತು ಒಂದು ಉತ್ತೇಜನಕ್ಕಾಗಿ ನೋಡ್ಬೋದೇ ಹೊರತು ಅದು ದೇವರ ಆತ್ಮನಿಂದ ಪ್ರೇರಿತವಾದದ್ದು ಅಲ್ಲ ಪ್ರಿಯರೇ. ದೇವರ ಆತ್ಮದ ಒಂದು ಪ್ರೇರಿತವಾದದ್ದಂಥ ವಾಕ್ಯಗಳಲ್ಲ. ಅದಕ್ಕೋಸ್ಕರ ಅದು ನಮ್ಮ ಪುಸ್ತಕಗಳಲ್ಲಿ ಇಲ್ಲ ಪ್ರಿಯರೇ. ಇದು ಮನುಷ್ಯರು ತಮ್ಮ ಹಾಗೂ ಹೋಗುಗಳನ್ನು ಬರೆದಿರುವಂಥದ್ದು. ತಮ್ಮ ಹಾಗೂ ಹೋಗುಗಳು ಮತ್ತು ಆ ಸಮಯದಲ್ಲಿ ನಡೀತಾ ಇದ್ದಂಥ ಕಾರ್ಯಗಳು, ಅದ್ಭುತಗಳು ಏನಿತ್ತು ಅದನ್ನೆಲ್ಲ ಬರಿತಿದ್ರು. ಯಾಕಂದರೆ ಅದು ಪವಿತ್ರಾತ್ಮ ಪ್ರೇರಿತವಾದದ್ದಲ್ಲ. ನಮ್ಮ ಸತ್ಯವೇದದಲ್ಲಿ ಅದಿಲ್ಲ ಪ್ರಿಯರೇ. ಕ್ಯಾಥಲಿಕ್ ಅವರ ಸತ್ಯವೇದದಲ್ಲಿ 73 ಪುಸ್ತಕಗಳು ಉಂಟು. ನಮ್ಮಲ್ಲಿ ಪ್ರೊಟೆಸ್ಟೆಂಟ್ ಬೈಬಲ್ನಲ್ಲಿ, ಅಂದರೆ ನಮ್ಮ ಬೈಬಲ್, ನಮ್ಮ ತಿರುವಂಥ ಬೈಬಲಲ್ಲಿ 66 ಪುಸ್ತಕಗಳು ಉಂಟು ಪ್ರಿಯರೇ. ಇವೆಲ್ಲ ಯಾಕೆ ಕೊಡಲ್ಪಟ್ಟಿದೆ ಅಂದರೆ, ನಮ್ಮ ನೀತಿ ಶಿಕ್ಷೆಗೂ, ತಿದ್ದುಪಾಟಿಗೂ, ಮತ್ತು ಪವಿತ್ರಾತ್ಮನ ಕಾರ್ಯಗಳಿಗೂ, ಮತ್ತು ಪವಿತ್ರಾತ್ಮನಿಂದ ಅನುಸರಿಸಿ ನಡೆಯುವರಾಗಿರಬೇಕೆಂದು ನಮಗೆ ಈ ಪುಸ್ತಕ, ಈ ವಚನಗಳು ಕೊಡಲ್ಪಟ್ಟಿದೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವೊಂದು ಗಮನ ಇಡಬೇಕು, ಲೂಕನ ಬರೆದ ಸುವಾರ್ತೆ 2:46-47 ನೀವು ನೋಡಬೇಕಾದ್ರೆ, ಬಾಲಕನಾಗಿದ್ದ ಯೇಸು ಸ್ವಾಮಿ ಏನು ಮಾಡ್ತಾರೆ, ಬೋಧಕರ ನಡುವೆ ಕುಳಿತುಕೊಂಡು ಏನು ಮಾಡ್ತಾ ಇದ್ದಾರೆ, ಅವರ ಉಪದೇಶವನ್ನು ಕೇಳುತ್ತಾ ಪ್ರಶ್ನೆ ಮಾಡುತ್ತಾ ಇದ್ದನು. ಮತ್ತು ಆತನು ಆಡಿದ ಮಾತುಗಳನ್ನು ಕೇಳಿದವರೆಲ್ಲರೂ ಆತನ ಬುದ್ಧಿಗೂ ಉತ್ತರಗಳಿಗೂ ಆಶ್ಚರ್ಯಪಟ್ಟರು ಅಂತ ಹೇಳ್ತಾರೆ. ಅಂದರೆ ಜೀವವುಳ್ಳ ವಾಕ್ಯ ಬೋಧಕರು ದೊಡ್ಡ ದೊಡ್ಡವರ ಮಧ್ಯೆ ಕುಳಿತುಕೊಂಡು, ಯಾಕೆಂದರೆ ಆಗಿನ ಕಾಲದಲ್ಲಿ ಬೋಧಕರ ಮುಂದೆ ನಿಂತ್ಕೋಬೇಕಾಗಿತ್ತೆ ಹೊರತು ಯಾರಿಗೂ ಕುಳಿತುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಯೇಸು ಸ್ವಾಮಿ ಬಾಲಕನಾಗಿದ್ದಾಗ ಕುಂತ್ಕೊಂಡಿದ್ದಾನೆಂದರೆ ಯಾರು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ.
ಜೀವವುಳ್ಳ ವಾಕ್ಯ ಇವತ್ತು ನಮ್ಮ ಕರದಲ್ಲಿರೋದು ಜೀವವುಳ್ಳ ವಾಕ್ಯ. ಇವತ್ತು ನಾವು ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಜೀವಿಸ್ತಾ ಇರೋದು ಕ್ರಿಸ್ತ ಯೇಸು ಎಂಬ ಜೀವವುಳ್ಳ ವಾಕ್ಯ. ಆತನ ಮಾತುಗಳು ಕೇಳಿದವರೆಲ್ಲ ಬುದ್ಧಿಗೂ ಉತ್ತರಗಳು ಆಶ್ಚರ್ಯಪಟ್ಟಂತೆ. ನಾನು ಹೇಳ ಆತ ನಿಜವಾಗ್ಲೂ ಆಶ್ಚರ್ಯಕರವಾಗಿ ಹುಟ್ಟಿರುವಂಥವನು. ನಮ್ಮ ಮಧ್ಯೆ, ನಮ್ಮ ಮನೆಯಲ್ಲಿ, ನಮ್ಮ ಕೆಲಸಗಳಲ್ಲಿ ನಾವು ಎಲ್ಲಿ ಹೋದ್ರೂ ಆತನ ಪ್ರಸನ್ನತೆ ಯಾವಾಗಲೂ ನಮ್ಮನ್ನು ಆವರಿಸ್ಕೊಂಡಿರುತ್ತೆ ಪ್ರಿಯರೇ. ಮತ್ತು ಪ್ರಿಯರೇ, ನೀವು ನೋಡ್ಬೋದು ಸ್ವಾಮಿ ವಚನ ಬಿಟ್ಟು ಯಾವುದನ್ನು ಮಾಡಲಿಲ್ಲ. ಸತ್ಯವೇದದಲ್ಲಿ ವಚನಗಳನ್ನೇ ಆಧಾರ ಮಾಡಿಕೊಂಡು ಅದನ್ನು ನಮಗೆ ಮಾದರಿಯಾಗಿ ತೋರಿಸಿ ನೀವು ವಚನದ ಪ್ರಕಾರನೇ, ಸತ್ಯವೇದದ ಪ್ರಕಾರನೇ ಜೀವಿಸಬೇಕು ಅಂತ ಏನು ಮಾಡಿದ್ರು ನಮಗೆ ಕೊಟ್ಟರು. ಮತ್ತಾಯ 4:1-11, ಲೂಕ 4:1-13 ನೀವು ನೋಡಬೇಕಾದ್ರೆ ಸ್ವಾಮಿ ಉಪವಾಸದಲ್ಲಿರಬೇಕಾದ್ರೆ, ಅರಣ್ಯದಲ್ಲಿರಬೇಕಾದ್ರೆ ಸೈತಾನನನ್ನು ಬರದಿದೆ ಅಂತ ಜಯಿಸ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಆತನ ಹೆಜ್ಜೆಯಲ್ಲಿ ನಾನು ನಡೆಯುವರಾಗಿರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸತ್ಯವೇದ ಎಷ್ಟು ಉಪಯೋಗವಾಗಿದೆ ಅಂದರೆ ಒಬ್ಬ ವಿಶ್ವಾಸಿಗೆ ಅದಿಲ್ಲದೆ ಅವನ ಜೀವಿತ ಇಲ್ಲ, ದೇವರ ವಚನ ಇಲ್ಲದೆ ಅವನು ಬದುಕಕ್ಕೆ ಸಾಧ್ಯ ಇಲ್ಲ. ಇಬ್ರಿಯ 1:1-3 ಏನು ಹೇಳುತ್ತೆ ನೋಡೋಣ ಪ್ರಿಯರೇ. ನೋಡಿ ಏನು ಹೇಳುತ್ತೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಎಲ್ಲದಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ಇವತ್ತು ದೇವರ ವಚನದ ಪ್ರಕಾರ, ವಾಕ್ಯದ ಪ್ರಕಾರ, ಅಂದರೆ ಸತ್ಯವೇದದ ಪ್ರಕಾರ ವಚನ ಎರಡು ಹೇಳ್ತದೆ, ಅಂತ್ಯ ದಿನಗಳು ಈ ದಿನಗಳಲ್ಲಿ ನಮ್ಮ ಸಂಗಡ, ನೀವು ಕೇಳ್ತಾ ಇರೋ ನಿಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಸತ್ಯವೇದ ಓದೋದ್ರಿಂದ ಏನಾಗುತ್ತೆ ಅಂದರೆ ಅದು ನಾವು ಆತನಂತೆ, ಕ್ರಿಸ್ತನಂತೆ ಅನುಕರಣೆ ಮಾಡಲು ತೋರಿಸಿಕೊಡುತ್ತದೆ. ಎಫೆಸ 5:1, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಸತ್ಯವೇದ ಓದುವುದರಿಂದ ನಮ್ಮ ಮುಂದಿನ ಹೆಜ್ಜೆ ಏನೆಂದು ವಚನ ತೋರಿಸ್ಕೊಡುತ್ತೆ. ಮುಂದಿನ ಯೋಜನೆಗಳಿಗೆ ನಮ್ಮ ವಚನ, ಅಂದರೆ ನಮಗೆ ವಚನ ಏನು ಮಾಡುತ್ತೆ, ದಾರಿ ದೀಪವಾಗಿರುತ್ತೆ. ಕೀರ್ತನೆ 119:105 ನಾವು ನೋಡೋಣ ಪ್ರಿಯರೇ. ಗಮನ ಹಿಡಿ ಏನು ಹೇಳ್ತಾ ಇದೆ ನೋಡಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. 4 ವಚನ ಹೇಳುತ್ತೆ, ನಾನು ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನಲ್ಲ. 43 ವಚನ ಹೇಳುತ್ತೆ, ಸತ್ಯ ವಾಕ್ಯವನ್ನು ನನ್ನ ಬಾಯಿಂದ ತೆಗೆಯಬೇಡ, ನಿನ್ನ ನ್ಯಾಯವಿಧಿಗಳು ನಿರೀಕ್ಷಿಸಿಕೊಂಡಿದ್ದೇನೆ. ಮತ್ತು ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. 119:18 ಕೀರ್ತನೆ, ಕರ್ತನು ನಿಮ್ಮನ್ನು ವಚನದ ಮುಖಾಂತರ ನಡೆಸಲಿ ಆಶೀರ್ವದಿಸಲಿ. ಪ್ರಿಯರೇ, ಸತ್ಯವೇದದಲ್ಲಿರುವ ವಚನ ಏನು ಮಾಡುತ್ತೆ ಅಂದರೆ ಅದು ನಮ್ಮನ್ನು ಪಾಪ ಮಾಡದಂಗೆ ಏನು ಮಾಡುತ್ತೆ, ದೂರ ಬಿಡುತ್ತೆ. ಕೀರ್ತನೆ 119:11 ಏನು ಹೇಳುತ್ತೆ ಅಂದರೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸತ್ಯವೇದ ವಾಕ್ಯಗಳು ಅದೇನು ಮಾಡುತ್ತೆ ಅಂದರೆ ನಮ್ಮ ಮನಸ್ಸನ್ನು ನೂತನಪಡಿಸುವುದಾಗಿದೆ, ರೂಪಾಂತರಪಡಿಸುವುದಾಗಿದೆ, ದೇವರ ಚಿತ್ತವನ್ನು ಅರಿಯಲು ನಮಗೆ ಸಹಾಯ ಮಾಡುತ್ತೆ. ರೋಮ 12:1-2. ಅದಕ್ಕಾಗಿ ಆದುದಿನ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಪಡಿಸು. ನಿನ್ನ ವಾಕ್ಯವೇ ಸತ್ಯವು ಅಂತ ಯೇಸ್ವಾಮಿ ನಮಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಅಂದರೆ ನಮ್ಮನ್ನು ಸತ್ಯದಲ್ಲಿ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ವಚನ ಓದಿದಾಗ ಮಾತ್ರ ಸತ್ಯಕ್ಕೆ ಸೇರೋಕ್ಕೆ ಸಾಧ್ಯ. ಪ್ರಿಯರೇ, ಬರೀ ಕೇಳೋರು ಮಾತ್ರ ನಾವು ಆಗಿರ್ಬಾರ್ದು ಅಂತ ಬೈಬಲ್ ಹೇಳುತ್ತೆ. ಕೇಳೋರಲ್ಲ ನಾವು, ಓದಿ ಅದ್ರ ಪ್ರಕಾರ ನಡೆದು ಕಾರ್ಯ ಮಾಡಬೇಕಾದ್ರೆ ನಾವು ಸತ್ಯದಲ್ಲಿ ಸೇರೋರಾಗಿರ್ತೇವೆ ಮತ್ತು ವಾಕ್ಯವನ್ನು ನಂಬಿ ಕಾರ್ಯ ಮಾಡಿರ್ತೀವಿ. ಯಾಕೆಂದರೆ ವಾಕ್ಯವನ್ನು ನಂಬಿ ಕಾರ್ಯ ಮಾಡುವವರಾಗಿರ್ತೇವೆ. ಯಾಕೆಂದರೆ ಆ ವಾಕ್ಯವೇ ಸತ್ಯವು, ಆ ಸತ್ಯವೇ ಯೇಸು, ಆ ಸತ್ಯವು ಮಾರ್ಗವು ಜೀವವು, ನನ್ನ ಒಡೆಯ ಯೇಸು ಆಗಿದ್ದಾನೆ. ಮತ್ತು ವಾಕ್ಯದಲ್ಲಿ
ಸತ್ಯ ವೇದದ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದರೆ ಅವ್ರೇನು ಮಾಡ್ತಾರೆ ಅಂದರೆ ನಮ್ಮ ಹೃದಯದ ಆಸೆಗಳು ಈಡೇರಿಸುವನಾಗಿರ್ತಾನೆ. ಯೋಹಾನ 15:7 ನೀವು ನೋಡಬೇಕಾದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯ ಪ್ರಿಯರೇ, ಯೇಸ್ವಾಮಿ ಹೇಳಿದ್ದು ಸತ್ಯ, ಯಾಕಂದ್ರೆ ಆತನ ಸತ್ಯವಂತ. ಸತ್ಯ ವೇದವನ್ನು ಓದಿ ನಾವು ಧ್ಯಾನಿಸಬೇಕಾದರೆ ಅದು ನಿತ್ಯ ಜೀವವನ್ನು ಕೊಡುವುದಾಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಬರೆದ ಸುವಾರ್ತೆ 5:39-40 ನೋಡಿ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ, ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ನಿತ್ಯ ಜೀವ ದೊರೆಯುತ್ತದೆ. ಕರ್ತನಾಮಕ್ಕೆ ಸ್ತೋತ್ರ ಪ್ರಿಯರೇ, ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ವಚನವು ನಮ್ಮನ್ನು ಏನು ಮಾಡುತ್ತೆ, ಸತ್ಯವೇದ ವಚನವು ನಮ್ಮನ್ನು ಏನು ಮಾಡುತ್ತೆ ಅಂದರೆ ನಮಗೆ ಧೈರ್ಯ ಕೊಡುವಂಥದ್ದಾಗಿದೆ. ಯೋಶುವನ ಬರೆದ 1:8-9 ನೋಡುವ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿಮ್ಮ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವನಾಗುವಿ, ಕೃತಜ್ಞನಾಗುವಿ. 9 ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಯಾವಾಗ ನೀವು ವಚನವನ್ನು ನಂಬ್ತೀರಾ, ವೇದದಲ್ಲಿರುವ ವಚನಗಳನ್ನು ನಂಬಿ ಕಾರ್ಯ ಮಾಡ್ತೀರಾ, ಸ್ವಾಮಿ ನಿಮ್ಮ ಜೊತೆ ಇರುವನಾಗಿರ್ತಾನೆ, ನೀವು ಹೋಗೋ ಕಡೆಯಲ್ಲಿ ಅವನು ಇರುವನಾಗಿರ್ತಾನೆ, ನಿಮ್ಮನ್ನು ಜಯ ಕೊಡುವನಾಗಿರ್ತಾನೆ, ನಿಮ್ಮನ್ನು ಎಚ್ಚರಿಸುವನಾಗಿರ್ತಾನೆ, ಮತ್ತು ನಿಮ್ಮನ್ನು ರಕ್ಷಿಸಿ ಕಾದು ನಡೆಸುವನಾಗಿರ್ತಾನೆ. ಯಾಕೆ, ವಚನನ ನೀನು ನಂಬಿರೋದ್ರಿಂದ, ವಾಕ್ಯದ ಪ್ರಕಾರ ನಡೆಯುವುದರಿಂದ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಸತ್ಯ ವೇದದ ವಚನವನ್ನು ನೀವು ನಂಬಿ ಕಾರ್ಯ ಮಾಡಬೇಕಾದ್ರೆ ಪ್ರಿಯರೇ, ಖಂಡಿತ ನಾನು ಹೇಳ್ತೀನಿ, ನೀವು ಫಲಭರಿತವಾದ ಜೀವಿತ ಉಳ್ಳವರು, ಫಲ ಕೊಡುವವರು, ಅನೇಕ ನಶಿಸಿ ಹೋಗುವ ಆತ್ಮಗಳನ್ನು ರಕ್ಷಣೆಗೆ ತರುವವರು. ಯಾಕೆಂದರೆ ಕೀರ್ತನೆಗಳು 2:3 ಏನು ಹೇಳುತ್ತೆ ಅಂದರೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಯು ಆರ್ ಗೋಯಿಂಗ್ ಟು ಬಿ ಫ್ರೂಟ್ಫುಲ್, ನೀವು ಫಲಭರಿತವಾದ ಜೀವಿತಕ್ಕೆ ಹೋಗುವರಾಗಿರ್ತೀರಾ, ನಡೆಯುವರಾಗಿರ್ತೀರಾ. ಈ ಹೋರಾಟಗಳ ಸಮಯದಲ್ಲೂ, ಇಂಥ ಸಮಯದಲ್ಲೂ, ಪ್ರಪಂಚದಲ್ಲಿ ಅನೇಕ ಗಲಿಬಿಲಿ ತೊಂದರೆಗಳಿದ್ದರೂ ನಮಗೆ ಒಂದು ದೈವಿಕ ಸಮಾಧಾನ ಇದೆ. ಯಾಕಂದರೆ ಈ ಒಂದು ಸತ್ಯವೇದ, ಈ ವಚನಗಳು ನಮ್ಮನ್ನು ಆಧರಿಸುವಂಥದ್ದಾಗಿದೆ, ನಮ್ಮನ್ನು ಪ್ರೀತಿಸುವಂಥದ್ದಾಗಿದೆ, ನಮ್ಮನ್ನು ಕಾಯುವಂಥದ್ದಾಗಿದೆ, ನಮ್ಮನ್ನು, ನಮ್ಮ ಮನೆಯನ್ನು, ನಮ್ಮ ಸಭೆಗಳನ್ನು, ನಮ್ಮವರನ್ನು, ನಮಗೆ ರಕ್ಷಣೆ ಹೊಂದಿಲ್ಲದೆ ಹೋಗಿರುವಂಥ ನಮ್ಮ ಬಂಧು ಬಳಗದವ್ರನ್ನೆಲ್ಲ ರಕ್ಷಿಸಿ ಕಾಪಾಡುವಂಥದ್ದಾಗಿದೆ. ಯಾವಾಗ ನೀವು ಸತ್ಯವೇದದ ವಚನದ ಪ್ರಕಾರ ನಂಬಿ ಕಾರ್ಯ ಮಾಡ್ತಿರೋ ಆವಾಗ ಪ್ರಿಯರೇ, ಅದಕ್ಕೆ ಸತ್ಯವೇದವು ನಮಗೆ ಕೊಡಲ್ಪಟ್ಟಿರುವುದು, ದೇವರ ಉಸಿರು ಅದು ನಮಗೆ. ಒಂದೊಂದು ಅಕ್ಷರಗಳು ಏನಿದೆಯೋ ಸತ್ಯವೇದದಲ್ಲಿ, ಆದಿಕಾಂಡದಿಂದ ಪ್ರಕಟಣೆ ತನಕ, ಅವೆಲ್ಲವೂ ಯೇಸುವಿನ ರಕ್ತ, ಯೇಸುವಿನ ನಾಮ, ಯೇಸು ಅಂತ ಒಂದೊಂದು ಅಧ್ಯಾಯಗಳು ಹೇಳುವಂಥ ಒಂದು ಕಾರ್ಯ ಪ್ರಿಯರೇ. ಈ ಸಮಯದಲ್ಲಿ ಸತ್ಯವೇದವನ್ನು ನಿಮ್ಮ ಮನೆಯ ಶೆಲ್ಫ್ನಲ್ಲಿ ಇಡೋದಲ್ಲ, ನಿಮ್ಮ ಹೃದಯದಲ್ಲಿ ವಚನಗಳನ್ನು ತುಂಬಿಕೊಳ್ಳುವಂಥದ್ದು, ಪ್ರತಿದಿನ ಅದನ್ನು ಓದುವಂಥದ್ದು, ಧ್ಯಾನಿಸುವಂಥದ್ದು. ನಿಮಗೆ ಖಂಡಿತ ಹೇಳ್ತೀನಿ, ಯಾರು ವಚನದ ಪ್ರಕಾರ ಕಾರ್ಯ ಮಾಡ್ತಿರೋ, ಸತ್ಯವೇದದ ಪ್ರಕಾರ ಕಾರ್ಯ ಮಾಡ್ತಿರೋ, ಖಂಡಿತ ಹೇಳ್ತೀನಿ, ನೀವು ಜೈತ ಜೀವಿತದಲ್ಲಿ ಪ್ರವೇಶ ಮಾಡೋರಾಗಿರ್ತೀರ. ಪ್ರತಿ ಒಂದು ಕೈ ಇಡುವುದರಲ್ಲಿ ನೀವು ಆಶೀರ್ವಾದವಾಗಿರ್ತೀರ. ಯಾಕೆಂದರೆ ವಚನವನ್ನು ನೀವು ಗೌರವಿಸಬೇಕಾದರೆ ಯೇಸು ಸ್ವಾಮಿ ನಿಮ್ಮನ್ನು, ನನ್ನನ್ನು ಗೌರವಿಸುವನಾಗಿರ್ತಾನೆ. ಸ್ವಾಮಿ ನಿಮ್ಮನ್ನು, ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಯಾಕಂದರೆ ಈ ಸತ್ಯ ವೇದವನ್ನು, ಬೈಬಲನ್ನು ನಮಗೆ ಕೊಟ್ಟಿರೋದ್ರಿಂದ, ಇದರಿಂದ ನಮ್ಮ ಜೀವಿತ, ನಮ್ಮ ಆಶೀರ್ವಾದಗಳು ಪ್ರತಿಯೊಂದನ್ನು ಕೊಟ್ಟಿರೋದ್ರಿಂದ ಎಲ್ಲ ಮಹಿಮೆ ಆತನಿಗೆ ಸಲ್ಲಿಸೋಣ ಪ್ರಿಯರೇ. ಯೇಸುವಿನ ನಾಮದಲ್ಲಿ ಸ್ವಾಮಿ ನಿಮ್ಮನ್ನು ಆಶೀರ್ವದಿಸ್ತೀವಿ ಪ್ರಿಯರೇ.